ಇನ್ನು ದಾವಸ್ಪೇಟೆಯಲ್ಲಿ ರಾಜಕಾಲುವೆ ಒತ್ತುವರಿ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ದಾವಸ್ಪೇಟೆಯ ಮುನಿರಾಜು ಲೇಔಟ್ ಜಯರಾಮು ಲೇಔಟ್ ಕೆಂಪಮ್ಮ ಲೇಔಟ್ ವೆಂಕಟಪ್ಪ ಲೇಔಟ್ಗಳಲ್ಲಿ ಇಂದು ಸರ್ಕಾರಿ ಸರ್ವೆ ಅಧಿಕಾರಿಗಳಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಯಿತು ಇನ್ನು ಇತ್ತೀಚೆಗೆ ತಾನೇ ಸಾರ್ವಜನಿಕರಿಂದ ಈ ಲೇಔಟ್ಗಳು ರಾಜಕಾಲುವೆ ಮೇಲೆ ಕಟ್ಟಲಾಗಿದೆ ಎಂದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ಈ ಹಿನ್ನೆಲೆ ಇಂದು ಕೋರ್ಟ್ನಿಂದ ಆದೇಶ ಬಂದ ಹಿನ್ನೆಲೆ ಸರ್ಕಾರಿ ಸರ್ವೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ರು ಇದೇ ವೇಳೆ ಭೂಮಾಪನ ಇಲಾಖೆಯ ಅಧಿಕಾರಿಗಳಿಗೆ ಸಾಥ್ ಕೊಟ್ಟಂತಹ ಕಂದಾಯ ಹಾಗೂ ಸ್ಥಳೀಯ ಸೋಂಪುರ ಗ್ರಾಮ ಪಂಚಾಯಿತಿಯವರು ಸಾಥ್ ನೀಡಿದ್ರು ಒತ್ತುವರಿ ಸ್ಥಳದಲ್ಲಿ ಅಧಿಕಾರಿಗಳು ಅನಧಿಕೃತವಾಗಿ ಖಾತೆ ಮಾಡಿಕೊಟ್ಟಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಏನು ಇಲಾಖೆ ಹೇಳುವಂತೆ ಈ ಕಟ್ಟಡಗಳು ರಾಜಕಾಲುವೆ ಮೇಲೆ ಕಟ್ಟಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಂಡಿದ್ದಾರೆ ಜೊತೆಗೆ ರಾಜಕಾಲುವೆ ಜಾಗದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಕಟ್ಟಡಗಳು ನಿರ್ಮಾಣವಾಗಿವೆ ಎಂದು ಸಾರ್ವಜನಿಕರು ಬೇಸರವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಖಾತೆ ರಿಜಿಸ್ಟರ್ ಮಾಡಿರುವುದಕ್ಕೆ ಸಾರ್ವಜನಿಕರು ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಏನಿವತ್ತು ಸೋಂಪುರದಲ್ಲಿ ರಾಜಕಾಲುವೆ ಒತ್ತುವರಿಯಾಗಿ ಅಕ್ರಮವಾಗಿ ಕಟ್ಟಡಗಳು ನಿರ್ಮಾಣವಾಗಿದೆ ಅಂತ ಏನು ಸಾರ್ವಜನಿಕ ದೂರಿದೆ ಇಲ್ಲಿಂದ ಸ ರಾಜಕಾಲುವೆ ಮುಚ್ಚೋಗಿರೋದ್ರಿಂದ ಸಾರ್ವಜನಿಕರಿಗೆ ಆಗ್ತಿರ್ತಕ್ಕಂಥ ತೊಂದರೆ ಇಲ್ಲಿಂದ ನೀರು ಸರಾಗವಾಗಿ ಆಚೆಗೆ ಹೋಗ್ತಾ ಇಲ್ಲ ಅದು ಮೇನ್ ಸಮಸ್ಯೆ ಕಟ್ಟಡಗಳನ್ನು ಕಟ್ಟಿ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದಕ್ಕೆ ನೇರ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂದರೆ ಅಧಿಕಾರಿಗಳು ಲೇಔಟ್ ಹೊಡಿಬೇಕಾದ್ರೆ ಸಂಬಂಧಪಟ್ಟವ್ರಿಗೆ ಇಲ್ಲಿ ರಾಜಕಾಲುವೆ ಬರುತ್ತೆ ಪ್ರತಿಯೊಂದು ಸ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವರು ಸಂಬಂಧಪಟ್ಟ ಇಲಾಖೆಯವರು ಇಲ್ಲಿ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ಬೇಕು ಆ ಜಾಗವನ್ನು ಬಿಟ್ಟು ಉಳಿದ ಜಾಗದಲ್ಲಿ ಲೇಔಟನ್ನು ಹೊಡಿಬೇಕು ಲೇಔಟನ್ನು ಮಾರಬೇಕು ಅಂತ ಹೇಳ್ಬೇಕಾಗಿತ್ತ ಇಲ್ಲಿನ ಅಧಿಕಾರಿಗಳ ಕರ್ತವ್ಯ ಆಗಿತ್ತು ಅದನ್ನು ಎಲ್ಲೋ ಅವರು ಮರೆತು ಈ ದಿನ ಈ ಥರ ಒಂದು ಕೆಟ್ಟ ಪರಿಸ್ಥಿತಿಗೆ ಡಾಬಸ್ಪೇಟೆಯನ್ನು ತಂದು ನಿಲ್ಲಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ವಿಪರ್ಯಾಸ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೈ ಏನು ಡಾಬಸ್ಪೇಟೆ ದಿನ ದಿನಕ್ಕೆ ವಾಣಿಜ್ಯ ನಗರಿಯಾಗಿ ಬೆಳೆ ಬೆಳೀತಾ ಇದೆ ಈ ಸಂದರ್ಭದಲ್ಲಿ ಲೇಔಟ್ಗಳು ಹಾಗೂ ನಿವೇಶನಗಳು ಭಾಳ ಜಾಸ್ತಿ ಆಗ್ತಾ ಇದೆ ಇಲ್ಲಿ ರೇಟು ಸಹ ಅಷ್ಟೇ ದುಬಾರಿಯಾಗಿದೆ ಕೊಂಡ್ಕೊಂಡವಳಿಗೆ ಏನು ಹೇಳ್ತೀನಿ ಅಂತಂದರೆ ಬಿ ಎಮ್ ಆರ್ ಡಿಯಿಂದ ಅಪ್ರೂವಲ್ಲು ಅಥವಾ ಎನ್ ಡಿ ಐ ಅಪ್ರೂವಲ್ ಆಗಿದ್ದರೆ ಪ್ರತಿಯೊಂದು ಕಡೆಯೂ ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಸರಿಯಾದ ರೀತಿಯಲ್ಲಿ ತಗೊಳ್ಳೋಂಥವ್ರು ವೆರಿಫಿಕೇಷನ್ ಮಾಡಿ ಸೂಕ್ತವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಲಾಯರ್ಗಳ ಹತ್ರ ಒಂದು ಏನು ಒಂದು ಅನುಕೂಲ ಆಗೋ ರೀತಿಯಲ್ಲಿ ಅವ್ರ ಬಳಿ ಹೋಗಿ ಒಂದು ಸಲಹೆಯನ್ನು ಪಡೆದುಕೊಂಡು ನೀವು ಇಲ್ಲಿನ ನಿವೇಶನಗಳನ್ನ ಕೊಂಡ್ಕೊಳ್ಬೇಕು ಇಲ್ಲಿ ಏನೋ ನಿವೇಶನಗಳನ್ನ ಕೊಂಡ್ಕೊಳ್ತಾ ಇದ್ದೀವಿ ಅಂತ ಮುಂದೆ ರೇಟ್ ಆಗುತ್ತೆ ಅಥವಾ ವಾಣಿಜ್ಯ ನಗರಿಯಾಗಿ ಬೆಳೆದಿದೆ ಅಂತ ಏನಾದರೂ ನೀವು ತಗೊಳೋದಕ್ಕೆ ಹೋದರೆ ಈ ರೀತಿ ಹಳ್ಳಕ್ಕೆ ಅಧಿಕಾರಿಗಳು ಸಹ ಸೇರಿ ತೆಳ್ಳುವಂಥ ಒಂದು ಕೆಲಸಕ್ಕೆ ಸಾರ್ವಜನಿಕರನ್ನು ದೂಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ರಾಜ್ಕಾಲುವೆ ಒತ್ತುವರಿ ಆಗಿದೆ ಅಂತ ಹೇಳಿ ಎರಡು ದಿನದಿಂದ ಸಂಬಂಧಪಟ್ಟ ಅಧಿಕಾರಿಗಳು ಏನು ನಕ್ಷೆಯನ್ನು ರೆಡಿ ಮಾಡಿ ಒಂದು ಮಾರ್ಕನ್ನು ಮಾಡ್ತಾ ಇದ್ದಾರೆ ಅದು ಯಾರೇ ಆಗಿರಲಿ ಒತ್ತುವರಿ ಮಾಡಿರ್ತಕ್ಕಂಥವ್ರು ಎಷ್ಟೇ ಬಲಿಷ್ಠವಾಗಿರಲಿ ಅವರು ಯಾವುದೇ ರೀತಿ ನಿರ್ದಾಕ್ಷಿಣ್ಯವಾಗಿ ಯಾವುದೇ ರೀತಿ ಸರ್ಕಾರದ ಕ್ರಮ ಏನಿದೆ ಕಾನೂನು ಕ್ರಮ ಆ ನಿಟ್ಟಿನಲ್ಲಿ ತೆರವುಗೊಳಿಸಬೇಕು ರಾಜ್ ಕಾಲುವೆನ ತೆರವುಗೊಳಿಸಿ ಆ ಜಾಗವನ್ನು ತೆರವುಗೊಳಿಸೋದ್ರಿಂದ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗುತ್ತೆ ಅಧಿಕಾರಿಗಳು ಈ ವಿಚಾರದಲ್ಲಿ ಯಾವುದೇ ರೀತಿ ರಾಜಿ ರಾಜಿ ಆದರೆ ಅವ್ರ ವಿರುದ್ಧ ವಿಜಯಸೇನೆ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಹೇಳಿಕ್ಕೆ ಬಯಸ್ತೀನಿ ಸುಚೀಂದ್ರ ಸ ಇದು ಟೋಟಲ್ಲು ಒಂಬತ್ತು ಎಕರೆ ಹನ್ನೊಂದು ಕುಂಟೆ ನಾಲ್ಕನೇ ಸಾವಿರ ನಂಬರಲ್ಲಿರೋದು ಇದು ಮೂಲ ವಾರಿಸ್ತಾರ ಬಂದು ಕುಮಟಯ್ಯ ಅವ್ರ ಮಗ ಕರಿಯಾಣವ್ರದು ಕರಿಯಾಣವ್ರಿಗೆ ನಾಲ್ಕು ಜನ ಗಂಡು ಮಕ್ಕಳು ಇರ್ತಾರೆ ಅವ್ರ ಮುಖಾಂತರ ಭಾಗ ಆಗಿರುತ್ತೆ ಇದರಲ್ಲಿ ಏಳು ಎಕರೆ ಮಾತ್ರ ಐದು ಜಮೀನಾಗಿರ್ತದೆ ಎರಡು ಎಕರೆ ಆರು ಕುಂಟೆ ಕರಾಬ್ ಇರ್ತದೆ ಆ ಕರಾಬ್ನ ನಮ್ಮಲ್ಲೇ ಒಬ್ಬ ಸಂಬಂಧಿಕರು ಒಬ್ಬರು ಮಾರಿರ್ತಾರೆ ಆದ್ದರಿಂದ ಬ್ಯಾರರಿಗೆಲ್ಲ ಅನ್ಯಾಯ ಆಗಿದೆ ಮತ್ತು ಇಲ್ಲಿ ಮಳೆ ಹೋಯ್ದಾಗ ಭಾಳಷ್ಟು ಮನೆಗಳು ಕಟ್ಟಡ ನಿರ್ಮಾಣ ಮಾಡಿದ್ದಾವೆ ಅದರಲ್ಲಿ ನನ್ನ ಮನೆಯೂ ಕೂಡ ಒಂದಿದೆ ಮಳೆಗಾಲದಲ್ಲಿ ನೀರು ಹೋಗೋದಕ್ಕೆ ತುಂಬ ಅನನುಕೂಲ ಇತ್ತು ಮತ್ತು ಸಾರ್ವಜನಿಕರ ದೂರಿಂದ ನಾವೆಲ್ಲರೂ ಸೇರಿ ಸರ್ಕಾರಿ ಕಚೇರಿಗಳಿಗೆ ಅರ್ಜಿ ಹಾಕಿ ಸರ್ವೆಗೆ ಹಾಕಿದ್ದು ಆದ್ದರಿಂದ ಈಗ ಎರಡು ದಿವಸದಿಂದನೂ ಸರ್ವೆ ನಡೀತಿದೆ ಆದಷ್ಟು ಬೇಗ ಕಾನೂನು ರೀತಿಯಲ್ಲಿ ಯಾರ ಕಾನೂನು ರೀತಿಯಲ್ಲಿ ಸರ್ವೆ ಮಾಡಿ ಗುರುತಿಸ್ಕೊಡಿ ಅಂತ ಇಲ್ಲಿ ಸ ನೋಡಿ ಸರ್ ಈ ಸ ರಾಜಕಾಲುವೆ ಕಾಣಿಸ್ತಾ ಇಲ್ಲ ಅನ್ನೋದಕ್ಕೆ ಎಲ್ಲರೂ ಅಕ್ರಮವಾಗಿ ಮನೆ ಕಟ್ಟಡ ಮಾಡಿದ್ದಾರೆ ಇಲ್ಲಿ ಮೂಲವಾರಸ್ತರಿಗೆ ಜಾಗ ಬಿಟ್ಟಿದ್ದೀವಿ ಬೇರೆವರು ಮಾರಾಟ ಮಾಡ್ಕೊಂಡು ಆ ಜಾಗದಲ್ಲಿ ವಾಸವಾಗಿ ಮನೆ ಕಟ್ಕೊಂಡಿದ್ದಾರೆ ಮೂಲವಾರಸ್ತರಿಗೆ ಈಗ ಜಾಗ ಇಲ್ದಂಗೆ ಆಗಿದೆ ಮೂಲವಾರಸ್ತರಿಗೆ ಇಲ್ಲಿ ಅನ್ಯ ಆಗಿದೆ ಈಗ ನಮಗೆ ಮನೆ ಕಟ್ಕೊಳ್ಳೋಕ್ಕೂ ಕೂಡ ಜಾಗ ಇಲ್ಲ ಇಲ್ಲಿ ನಮ್ಮಲ್ಲಿ ನಾವು ಕೋರ್ಟು ಕಚೇರಿ ಅಲ್ಲಿತನೇ ಇದ್ದೀವಿ ಇವತ್ತಿನವರೆಗೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಈ ಹೋರಾಟದಾಗ ನ್ಯಾಯ ಸಿಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಏನಾಗಬೇಕಂತ ಒತ್ತಾಯ ಇಲ್ಲಿ ಕಾನೂನು ರೀತಿ ರಾಜ್ ಕಾಲುವೆ ಒತ್ತುವರಿ ಆಗಿರೋದನ್ನ ಓಪನ್ ಆಗಬೇಕು ಮತ್ತು ಉಳ್ಕೊಂಡಿರೋ ಜಾಗನ ನಮಗೆ ಸಿಗೋ ರೀತಿ ನ್ಯಾಯ ದೊರಕಿಸ್ಕೊಡ್ಬೇಕು ಸಮಸ್ಯೆ ಇಲ್ಲಿ ಇನ್ನೂ ನಮ್ಮ ಭಾಗ ಆಗಿ ಉಳಿಕೆ ಜಾಗ ಇದೆ ಮ ಇಲ್ಲಿ ಉಳಿಕೆ ಜಾಗನೂ ಇದೆ ಅದನ್ನು ಬೇರೆಯವರು ಒತ್ತುವರಿನೂ ಮಾಡಿದ್ದಾರೆ ಮಳೆ ಹುಯ್ದಾಗ ಭಾಳಷ್ಟು ಸಾರ್ವಜನಿಕರು ಓಡಾಡೋದಕ್ಕೆ ತುಂಬ ಅನಾನುಕೂಲ ಆಗ್ತಿದೆ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೂ ತುಂಬ ಅನಾನುಕೂಲ ಆಗ್ತಿದೆ ಮೊನ್ನೆ ಮಳೆ ಹುಯ್ದಾಗ ತುಂಬ ರಸ್ತೆ ತುಂಬ ನೀರು ನಿಂತು ಜನ ಬೇರೆ ರಸ್ತೆ ಮುಖಾಂತರ ಅಗ್ಳಕುಪ್ಪೆಗೆ ಓಡಾಟ ಮಾಡಿದ್ದಾರೆ ತುಂಬ ಭಾಳಷ್ಟು ಅನುಕೂಲ ಅನನುಕೂಲ ಆಗಿರೋದೆಸೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀವಿ